ನಮಸ್ಕಾರ. 2016 ನಂತರ ನಡೆದಿರೋ ಎಂಟೈರ್ ಅಪಾಯಿಂಟ್ಮೆಂಟ್ಸ್ ಏನಿದೆ ಟೋಟಲಿ ಸ್ಕ್ಯಾಂಡಲಸ್ ಆಗಿದೆ. ಅದು ಬ್ರೇಕ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ ಕರೆದಂತರ ಅಪಾಯಿಂಟ್ಮೆಂಟ್ ಆಗಿರ್ಬೋದು. ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದವ್ರಿಗೆಲ್ಲ ಸೆಲೆಕ್ಟ್ ಮಾಡಿ ಅಲ್ಲೂ ಕೂಡ ಕೆ ಪಿ ಎಸ್ ಸಿ ಸ್ಕ್ಯಾಮ್ ಮಾಡಿದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಕರೆದಿದ್ದಂಥವ್ರ ಹತ್ರ 40 ಲಕ್ಷ 50 ಲಕ್ಷ ಕರೆದಿದ್ದ ಮೇಲೆ ತಗೊಂಡು ಅದನ್ನೂ ಸಹ ಸ್ಕ್ಯಾಂಡಲಸ್ ಮಾಡಿದ್ದಾರೆ. ಈಗ ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮನ್ನು ಐ ಥಿಂಕ್ ಆಲ್ಮೋಸ್ಟ್ ಕೆಳಮಟ್ಟದವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಈಗ ಸಿ ಐ ಡಿ ಒಂದು ತಂತ್ರ ಹುಡುಕಿದೆ. ಸಿ ಐ ಡಿ ಮತ್ತು ಸಿ ಐ ಡಿ ತನಿಖೆ ಮಾಡ್ತಾ ಒಂದು ತಂತ್ರ ಹುಡುಕ್ತಾ ಇದ್ದಾರೆ. ಮೇಲೆ ರಿಸೀವರ್ಸ್ನ ಅಂದರೆ ಮೇಯ್ನ್ ಆಗಿ ಈ ಒಂದು 300-350 ಕೋಟಿ ಏನು ಸ್ಕ್ಯಾಂಡಲ್ ಏನಿದೆ ಒಟ್ಟು ಸ್ಕ್ಯಾಂಡಲು, ಇದನ್ನು ತಗೊಂಡಿರುವಂಥ ಮೇನ್ ಬೆನಿಫಿಷರಿ ಅವ್ರನ್ನ ಸೇವ್ ಮಾಡಲಿಕ್ಕೆ ಒಂದು ತಂತ್ರಗಾರಿಕೆ ಮಾಡ್ತಾ ಇದೆ. ಏನು ಅಂತಂದರೆ ಈ ಹಣ ಕೊಟ್ಟವ್ರನ್ನ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದು. ನಾನು ಬೊಮ್ಮಾಯಿಯವ್ರಿಗೆ ಮತ್ತು ಸಿ ಐ ಡಿಗೆ ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ಅಲ್ರಿ ಈಗ ನೀವು ಹಣ ಕೊಟ್ಟಿರೋರ್ನ ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಿದ್ರೆ ಯಾರೀ ಮುಂದೆ ಬರ್ತಾರೆ ಹಣ ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ? ಒಂದಂತೂ ಕ್ಲಿಯರು, ಯಾರೂ ಮುಂದೆ ಬಂದಿಲ್ಲ ಅಂತಂದರೆ ಹಣ ಇಸ್ಕೊಂಡವ್ನು ಏನಿದ್ದಾರೆ ಮೇನ್ ಬೆನಿಫಿಷರಿ ಅವನು ಸೇಫ್ ಆಗ್ತಾನೆ. ಹಾಗಾಗಿ ನಾನು ಬಸವರಾಜ ಬೊಮ್ಮಾಯಿಯವ್ರಿಗೆ ಸಿ ಐ ಡಿ ತನಿಖಾ ಟೀಮ್ ಏನೇನಿದೆ, ನಾನು ನಿಮಗೆ ಒಂದು ಸ್ಮಾಲ್ ಅಡ್ವೈಸ್ ಏನು ಅಂತಂದರೆ, ಯಾರೇ ಮುಂದೆ ಬಂದರೂ ನೀವು ಓಪನ್ ಅಪ್ ಎ ಕಾಲ್ ಸೆಂಟರ್, ಯಾರ್ಯಾರು ಓಪನ್ ಅಪ್ ಎ ಕಾಲ್ ಸೆಂಟರ್, ಒಂದು ಕಾಲ್ ಸೆಂಟರ್ನ ಓಪನ್ ಮಾಡಿ. ಯಾವುದೇ ಕಾರಣಕ್ಕೂ ಇನ್ಫಾರ್ಮೇಷನ್ ಕೊಟ್ಟವರು ಹಣ ಕಳ್ಕೊಂಡವ್ರನ್ನ ನಾವು ಅರೆಸ್ಟ್ ಮಾಡಲ್ಲ ಅಂತ ಸಿ ಐ ಡಿ ಮತ್ತು ಸರ್ಕಾರ ಘೋಷಣೆ ಮಾಡಿದ್ರೆ ಐ ಆಮ್ ಶ್ಯೂರ್ ಸಾವಿರಾರು ಜನ ಮುಂದೆ ಬರ್ತಾರೆ, ಹಣ ಕಟ್ಟಿರೋರು ಹಣ ಕಳ್ಕೊಂಡವರು. ಇದರಿಂದ ಯಾರಿಗೆ ಕೊಟ್ರಿ ಅಂತ ನಮಗೆ ಬಯಲಾಗುತ್ತೆ. ಈ ಕೇಸನ್ನು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ತಿಮಿಂಗ್ಲಗಳನ್ನು, ವೈಟ್ ಕಾಲರ್ ಐ ಎ ಎಸ್ಗಳನ್ನು, ಭ್ರಷ್ಟ ಐ ಎ ಎಸ್ಗಳನ್ನು, ಈ ಕೇಸ್ಗೆ ಸಂಬಂಧಪಟ್ಟಂಥ ಐ ಪಿ ಎಸ್ಗಳನ್ನು, ಡಿವೈಎಸ್ಪಿಗಳನ್ನು, ಎಸ್ ಪಿಗಳನ್ನು, ಇನ್ಸ್ಪೆಕ್ಟರ್ಗಳನ್ನು, ಬ್ರೋಕರ್ಗಳನ್ನು ಹಿಡೀಲಿಕ್ಕೆ ಈಸಿ ಆಗುತ್ತೆ. ಎಲ್ಲಿವರೆಗೂ ಹಣ ಕೊಟ್ಟವ್ರನ್ನ ನೀವು ಕೋಡ ಹಾಕಿ ಭಯ ಇಡ್ಸಿದ್ರೆ ಒಂದು ರೀತಿಯಲ್ಲಿ ನೀವು ಮಾಡ್ತಾ ಇರೋದು ನಿಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ನೀವು ಹಣ ಕೊಟ್ಟವ್ರನ್ನ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿದ್ರೆ ಮುಂದೆ ಹಣ ಕೊಟ್ಟಿದ್ದೀನಿ ಅಂತ ಹೇಳೋಕ್ಕೆ ಯಾರೂ ಬರಲ್ಲ. ಈ ಕೇಸು ಇನ್ನು 10 ವರ್ಷ ಆದರೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಸಾಲ್ವ್ ಆಗಲ್ಲ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರ ಸಿ ಐ ಡಿ ಮುಖ್ಯಸ್ಥರ ಸಿ ಐ ಡಿ ತನಿಖಾ ಮಾಡ್ತಾ ಇರುವಂಥ ಐ ಥಿಂಕ್ ಎ ಡಿ ಜಿ ಪಿ ಹಿತೇಂದ್ರ ಅವರೇ, ದಯಮಾಡಿ ಒಂದು ಓಪನ್ ಮೆಸೇಜನ್ನು ಕೊಡಿ. ಯಾರೇ ಮಾಹಿತಿ ಕೊಟ್ಟರು, ಯಾರೇ ದುಡ್ಡು ಕಳ್ಕೊಂಡಿದ್ರು, ಬಂದು ಕಂಪ್ಲೇಂಟನ್ನು ಕೊಡಿ, ನಿಮ್ಮನ್ನು ಅರೆಸ್ಟ್ ಮಾಡಲ್ಲ ಅಂತ ಮಾಹಿತಿ ಕೊಡಿ. ಐ ಆಮ್ ಶ್ಯೂರ್ ಈ ಕೇಸ್ ಸಾಲ್ವ್ ಆಗುತ್ತೆ. ಧನ್ಯವಾದ.